ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ನಾನಿವತ್ತು ಬೇಸಿಗೆಗೆ ತಂಪಾಗಿ ಊಟ ಮಾಡುವಂತಹ ಒಂದು ತಂಬುಳಿ ರೆಸಿಪಿ ಜೊತೆ ಬಂದಿದ್ದೀನಿ. ಇದು ಅಂಬೆ ಕೊಂಬು ಅಥವಾ ಮಾವಿನ ಶುಂಠಿ ಅಂತ ನಾವೇನು ಹೇಳ್ತೀವಿ ಅದರಿಂದ ಮಾಡಿರುವಂತಹ ತಂಬುಳಿ. ದೇಹಕ್ಕೂ ತಂಪು, ಆರೋಗ್ಯಕ್ಕೂ ಒಳ್ಳೆಯದು, ಊಟ ಮಾಡೋದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬನ್ನಿ, ಈ ತಂಬುಳಿಯನ್ನು ನಾನು ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ದಪ್ಪ ಮಜ್ಜಿಗೆ, ಒಗ್ಗರಣೆಗೆ ಉದ್ದಿನಬೇಳೆ, ಸಾಸಿವೆ, ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿ, ಒಂದೇ ಒಂದು ಹಸಿಮೆಣಸಿನಕಾಯಿ, ಕರಿಬೇವು ಮತ್ತು ಒಂದು ಒಣ ಮೆಣಸನ್ನು ತೊಗೊಂಡಿದ್ದೀನಿ. ಬನ್ನಿ, ಈ ಮಾವಿನಕಾಯಿ ಶುಂಠಿ ಹೇಗಿರುತ್ತಪ್ಪ ಅಂದರೆ ಇದು ಶುಂಠಿಯ ಜಾತಿಗೆ ಸೇರಿರುವಂಥದ್ದು. ಇದರಲ್ಲೊಂದು ಯುನೀಕ್ ಆಗಿರುವಂತಹ ಪರಿಮಳ ಇರುತ್ತೆ. ಹಾಗೆ ಇದು ತುಂಬ ಜೀರ್ಣಕಾರಕ ಅಂತ ಸಹ ಹೇಳ್ತಾರೆ. ಹೆಚ್ಚಾಗಿ ಇದನ್ನು ಉಪ್ಪಿನಕಾಯಿಗೂ ಸಹ ಯೂಸ್ ಮಾಡ್ತಾರೆ. ನಿಮಗೆ ಸೊಪ್ಪಿನವ್ರ ಹತ್ರ, ತರಕಾರಿಯವ್ರ ಹತ್ರ ಇದು ಈಸಿಯಾಗಿ ಅವೈಲಬಲ್ ಇದೆ. ಇದನ್ನು ಯೂಸ್ ಮಾಡಿ ನಾನಿವತ್ತು ತಂಬುಳಿಯನ್ನು ಮಾಡ್ತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ಇದೊಂದು ಡಿಫ್ರೆಂಟ್ ಆಗಿರುವಂತಹ ಪರಿಮಳ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ಬನ್ನಿ, ಈ ತಂಬುಳಿನ ನಾನು ಹೇಗೆ ಮಾಡಿದ್ದೀನಿ ಅಂತ ನೋಡೋಣ. ನಾನೀಗ ಒಂದು ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ ತುರಿದಿರುವಂತಹ ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ. ಹಾಗೆ ಈ ಮಾವಿನ ಶುಂಠಿಯನ್ನು ಸಣ್ಣದಾಗಿ ಹೆಚ್ಕೊಂಡು ಹಾಕ್ತಾ ಇದ್ದೀನಿ. ನಾನಿಲ್ಲೊಂದು ಅರ್ಧ ಇಂಚಿನಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಪರಿಮಳಕ್ಕೆ ಒಂದೇ ಒಂದು ಹಸಿಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. ಇದನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ನೀರನ್ನು ಹಾಕಿ ಇದನ್ನು ಈಗ ನುಣ್ಣಗೆ ಈ ರೀತಿ ರುಬ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ರುಬ್ಕೊಂಡ ಮೇಲೆ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ದಪ್ಪವಾಗಿರುವಂತಹ, ತುಂಬ ಹುಳಿ ಇರಬಾರ್ದು ಮಜ್ಜಿಗೆ, ಆ ಮಜ್ಜಿಗೆಯನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲನೇ ಅನ್ನವನ್ನು ಯಾವಾಗೂ ತಂಬುಳಿ ಅನ್ನವನ್ನು ಊಟ ಮಾಡಬೇಕು, ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಬೇಸಿಗೆ ಟೈಮಲ್ಲಿ ತುಂಬ ಮಸಾಲೆ ಪದಾರ್ಥಗಳನ್ನು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಈ ರೀತಿ ರೆಸಿಪಿಗಳು ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಸಹ ಒಳ್ಳೆಯದು. ನಾನಿಲ್ಲಿ ಇದಕ್ಕೊಂದು ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ. 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇಲ್ಲಿ ಸಾಸಿವೆ ಮತ್ತು ಉದ್ದಿನಬೇಳೆಯನ್ನು ಹಾಕ್ತಾ ಇದ್ದೀನಿ. ಹಾಗೆ ಒಂದೇ ಒಂದು ಬ್ಯಾಡಗಿ ಮೆಣಸನ್ನು ಸಹ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ ಈಸಿ, ಬೇಗ ಆಗುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಇದು ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಅದರಲ್ಲೂ ಬಿಸಿಲು ಟೈಮಲ್ಲಿ, ಬೇಸಿಗೆ ಟೈಮಲ್ಲಿ ಈ ರೀತಿ ರೆಸಿಪಿಗಳು ಎಲ್ಲರಿಗೂ ಸಾಮಾನ್ಯವಾಗಿ ಇಷ್ಟ ಆಗೇ ಆಗುತ್ತೆ. ನೋಡಿ, ಒಗ್ಗರಣೆ ಚೆನ್ನಾಗಿ ಸಿಡಿದ ಮೇಲೆ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈ ತಂಬುಳಿಗೆ ಇಂಗನ್ನು ಹಾಕುವಂಥ ಅಗತ್ಯ ಇಲ್ಲ. ನಾನು ಆಗಲೇ ಹೇಳಿದಾಗೆ ಈ ಮಾವಿನ ಶುಂಠಿಯಲ್ಲಿ ಒಂದು ಒಳ್ಳೆ ಡಿಫ್ರೆಂಟ್ ಆಗಿರುವಂತಹ ಫ್ಲೇವರ್ ಇರುತ್ತೆ, ಹಾಗಾಗಿ ಇಂಗ್ ಬೇಡ. ಈ ಒಗ್ಗರಣೆಯನ್ನು ನಾನು ಈಗ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಒಗ್ಗರಣೆ ಹಾಕಿಬಿಟ್ರು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ರೆ ತಂಬುಳಿ ತಯಾರಾಗಿಬಿಡುತ್ತೆ. ರುಚಿಯಾಗಿರುವಂತಹ, ಆರೋಗ್ಯಕ್ಕೆ ಹಿತವಾಗಿರುವಂತಹ ಮಾವಿನ ಶುಂಠಿ ಅಥವಾ ಅಂಬೆ ಕೊಂಬಿನ ತಂಬುಳಿ ತಯಾರಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಇದನ್ನು ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ರುಚಿಯಾದ ಅಡುಗೆಗಳಿಗಾಗಿ ಸಂತೃಪ್ತಿ ಕಿಚನ್ಗೆ ಭೇಟಿ ಕೊಡಿ. ಥ್ಯಾಂಕ್ ಯು.